ಮತದಾನದ ಹಿನ್ನೆಲೆಯಲ್ಲಿ ಖಾಸಗಿ ಬಸ್ ಪ್ರಯಾಣ ದರ ದುಪ್ಪಟ್ಟು. ವಿಧಾನಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಖಾಸಗಿ ಬಸ್ ದರ ದುಪ್ಪಟ್ಟಾಗಿದೆ. ಲಾಭದ ಆಸೆಗೆ ಬಿದ್ದಿರುವ ಖಾಸಗಿ ಬಸ್ ಕಂಪನಿಗಳು ಪ್ರಯಾಣ ದರವನ್ನು ಏಕಾಏಕಿ ಏರಿಕೆ ಮಾಡಿವೆ. ಮೇ 12ರ ಶನಿವಾರ ಕರ್ನಾಟಕ ವಿಧಾನಸಭೆ ಚುನಾವಣೆಗೆ ಮತದಾನ ನಡೆಯಲಿದೆ. ಬೆಂಗಳೂರಿನಲ್ಲಿ ನೆಲೆಸಿರೋ ಹೊರ ಜಿಲ್ಲೆಯವರು ಮತದಾನ ಮಾಡೋಕೆ ಊರಿಗೆ ಹೋಗ್ತಾ ಇದ್ದಾರೆ. ಇದನ್ನೇ ಬಂಡವಾಳ ಮಾಡಿಕೊಂಡ ಖಾಸಗಿ ಕಂಪನಿಗಳು ದರಗಳನ್ನು ಹೆಚ್ಚಿಸಿವೆ. ಖಾಸಗಿ ಬಸ್ಗಳ ಕಚೇರಿ, ಏಜೆನ್ಸಿ ವೆಬ್ಸೈಟ್ಗಳಲ್ಲಿ ಟಿಕೆಟ್ ಬುಕ್ ಮಾಡೋಕೆ ಜನರು ಟ್ರೈ ಮಾಡ್ತಾ ಇದ್ದಾರೆ. ಆದ್ರೆ ಟಿಕೆಟ್ ಸಿಗೋದೆ ತುಂಬಾನೇ ಕಷ್ಟ. ಸಾಮಾನ್ಯ ದಿನಗಳಲ್ಲಿ ಕನಿಷ್ಠ 500 ರೂಪಾಯಿ, ಗರಿಷ್ಠ 1,300 ರೂಪಾಯಿ ದರವನ್ನ ಖಾಸಗಿ ಬಸ್ಗಳು ನಿಗದಿ ಮಾಡ್ತಾ ಇದ್ವು. ಆದ್ರೆ ಈಗ ಕನಿಷ್ಠ 1,050 ರೂಪಾಯಿ, ಗರಿಷ್ಠ 2,800 ರೂಪಾಯಿಗೆ ದರವನ್ನ ಏರಿಕೆ ಮಾಡಲಾಗಿದೆ. ಇನ್ನು ಬೆಂಗಳೂರು ನಗರದಿಂದ ಶಿವಮೊಗ್ಗ, ಧಾರವಾಡ, ಕಲಬುರಗಿ, ಮಂಗಳೂರು, ಕೊಪ್ಪಳ, ವಿಜಯಪುರ, ಬೆಳಗಾವಿ ಸೇರಿದಂತೆ ವಿವಿಧ ನಗರಗಳಿಗೆ ಹೊರಡೋ ಬಸ್ಸುಗಳ ಸೀಟುಗಳು ಈಗಾಗಲೇ ಫುಲ್ ಆಗಿದೆ. ಮತದಾನ ಮಾಡೋಕೆ ಶಿವಮೊಗ್ಗಕ್ಕೆ ಹೋಗ್ಬೇಕು, ಹಬ್ಬದ ದಿನಗಳಲ್ಲಿ ದರ ಹೆಚ್ಚಾಗ್ತಾ ಇತ್ತು, ಈಗ ಚುನಾವಣೆ ಸಮಯದಲ್ಲೂ ದರ ಹೆಚ್ಚಾಗ್ತಿದೆ ಅಂತ ಹೇಳ್ತಾರೆ ಖಾಸಗಿ ಕಂಪನಿ ಉದ್ಯೋಗಿ ಶಿವಕುಮಾರ್. ಇನ್ನು ಈ ಮತದಾನದ ಹಿನ್ನೆಲೆಯಲ್ಲಿ ಕೆಎಸ್ಆರ್ಟಿಸಿಯ ಬಸ್ಸುಗಳ ಸಂಚಾರ ಕೂಡ ಕಡಿಮೆಯಾಗಲಿದೆ. ನಿಗಮದಲ್ಲಿ 8,796 ಬಸ್ಗಳಿವೆ. 4,000 ಬಸ್ಗಳನ್ನ ಚುನಾವಣಾ ಕಾರ್ಯಕ್ಕಾಗಿ ಬಳಸಲಾಗ್ತಿದೆ. ಆದ್ರಿಂದ ಬಸ್ಸುಗಳ ಸಂಚಾರ ಕೂಡ ಕಡಿಮೆಯಾಗಲಿದೆ. ಖಾಸಗಿ ಬಸ್ಗಳ ದರ ದುಪ್ಪಟ್ಟು, ಸರ್ಕಾರಿ ಬಸ್ಗಳ ಸಂಚಾರ ಕಡಿಮೆಯಾಗಿರೋದ್ರಿಂದ ಜನರು ರೈಲ್ವೆ ಟಿಕೆಟ್ ಬುಕ್ ಮಾಡೋಕೆ ಟ್ರೈ ಮಾಡ್ತಾ ಇದ್ದಾರೆ.